ಕುಮಾರಸ್ವಾಮಿ ಅವರ ಉಗ್ರ ಪ್ರತಾಪವನ್ನ ಗಮನಿಸ್ತಾ ಇದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು ಇದು ಆರಂಭ ಇನ್ನೂ ಮುಂದಿದೆಯಾ ಹಾಗಾದ್ರೆ ಅಸಲಿ ಆಟ ಅನ್ನೋ ಪ್ರಶ್ನೆ ಪ್ರತಿದಿನ ಉರುಳುತ್ತಾ ಹೊಸ ಹೊಸ ರಾಜಕೀಯ ದಾಳ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವಿಸ್ತಾ ಇದೆ ಅಧಿವೇಶನ ಮುಗಿಯೋವರೆಗೆ ಸರ್ಕಾರಕ್ಕೆ ದಿನಕ್ಕೊಂದು ಶಾಕ್ ಕೊಡೋದು ಫಿಕ್ಸ್ ಒಂದರಿಂದ ಡೈಜೆಸ್ಟ್ ಮಾಡ್ಕೊಳೋಷ್ಟೊತ್ತಿಗೆ ಇನ್ನೊಂದು ಶಾಕ್ ಕೊಡೋ ಮೂಲಕ ಸರ್ಕಾರವನ್ನ ಸಂದಿಗ್ಧ ಸ್ಥಿತಿಗೆ ತಳ್ಳೋದು ಕುಮಾರಸ್ವಾಮಿ ಅವರ ಪ್ಲಾನ್ ನ ಭಾಗನ ಅಧಿಕೃತ ವಿರೋಧ ಪಕ್ಷ ಬಿಜೆಪಿಗಿಂತ ಹೆಚ್ಚು ಅಗ್ರೆಸಿವ್ ಆಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಅಟ್ಯಾಕಿಂಗ್ ಮೋಡ್ ನಲ್ಲಿ ಇದ್ದಾರೆ ಭ್ರಷ್ಟಾಚಾರದ ಲೇಪನವನ್ನ ಮಾಡ್ತಾ ಇದ್ದಾರೆ ಡೇ ಒನ್ ಇಂದಲೇ ಸರ್ಕಾರದ ಬಗ್ಗೆ ಇಮೇಜ್ ಅನ್ನ ಬಿಲ್ಡ್ ಮಾಡೋ ಕೆಲಸ ನಿರಂತರವಾಗಿ ಆಗ್ತಾ ಇದೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಸುಕೇಶ್ ನೀರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುಕೇಶ್ ಒಂದ್ ಕಡೆಗೆ ಜೆಡಿಎಸ್ ಗೆ ಈ ಎಲ್ಲಾ ವಿಚಾರಗಳು ಆಮ್ಲಜನಕವನ್ನ ಪೂರೈಸೋ ಕೆಲಸ ಮಾಡ್ತಾ ಇದ್ರೆ ಕಾಂಗ್ರೆಸ್ ಗೆ ಉಸಿರು ಘಟಿಸ್ತಾ ಇದೆ ಇದು ಜಸ್ಟ್ ಟೀಸರ್ ಹಾಗಾದ್ರೆ ಇನ್ನೂ ಫಿಲಂ ರಿಲೀಸ್ ಆಗೋದು ಬಾಕಿ ಇದೆಯಾ ಅನ್ನುವಂತಹ ಆತಂಕ ಕೂಡ ಕಾಂಗ್ರೆಸ್ ನಾಯಕರ ನಿದ್ದೆ ಕಸ್ತಿದೆ ಅಂತ ಅನ್ಸುತ್ತೆ ಮಮತಾ ಸರ್ಕಾರ ಬಂದು ಈಗ ಕೇವಲ ನಲವತ್ತೈದು ದಿನ ಆಗಿರುವಂಥದ್ದು ಈ ಒಂದೂವರೆ ತಿಂಗಳಲ್ಲಿ ಸರ್ಕಾರದ ಮಟ್ಟದಲ್ಲಿ ಆಗಿರುವಂತಹ ಕೆಲವೊಂದು ಅಂದರೆ ಟ್ರಾನ್ಸ್ಫರ್ಸು ಸೇರಿದಂತೆ ಬೇರೆ ಬೇರೆ ಆಡಳಿತಾತ್ಮಕ ನಿರ್ಧಾರಗಳ ವಿಚಾರಕ್ಕೆ ಬರೋದಾದರೆ ಅಲ್ಲಿ ಒಂದಷ್ಟು ಅಕ್ರಮಗಳು ನಡೆದಿದೆ ಭ್ರಷ್ಟಾಚಾರಗಳು ನಡೆದಿದೆ ಅನ್ನುವಂಥ ಆರೋಪವನ್ನ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಾಡ್ತಾ ಇರುವಂಥದ್ದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಇದೊಂದು ರೀತಿಯ ಡೂಆರ್ ಡೈ ಮ್ಯಾಚ್ ರೀತಿಯಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ ಕಾರಣ ಇಷ್ಟೇ ಈ ಬಾರಿಯ ಚುನಾವಣೆಯಲ್ಲಿ ಅವರ ನಿರೀಕ್ಷೆಗಿಂತಲೂ ಸಾಕಷ್ಟು ಕಡಿಮೆ ಪ್ರಮಾಣದಲ್ಲಿ ಅವರು ಗೆಲುವನ್ನು ಸಾಧಿಸಿದ್ದಾರೆ ಕೇವಲ ಹತ್ತೊಂಬತ್ತು ಶಾಸಕರ ಬಲವನ್ನ ಇಟ್ಟುಕೊಂಡು ಹೋರಾಟ ಮಾಡ್ತಾ ಅಧಿಕೃತ ವಿರೋಧ ಪಕ್ಷವಾಗಿರುವ ಅರವತ್ತೈದು ಶಾಸಕರನ್ನು ಹೊಂದಿರುವಂತಹ ಬಿಜೆಪಿ ಇದುವರೆಗೂ ಅಧಿಕೃತ ವಿರೋಧ ಪಕ್ಷದ ನಾಯಕನ ಆಯ್ಕೆಯಾಗದ ಹೊರತು ಕೂಡ ದೊಡ್ಡ ಮಟ್ಟಗಿನ ಹೋರಾಟವನ್ನು ರೂಪಿಸಿಕೆ ಸಾಧ್ಯ ಆಗಿಲ್ಲ ಆದರೆ ಹತ್ತೊಂಬತ್ತು ಶಾಸಕ ಬಲ್ಲದ ಕುಮಾರಸ್ವಾಮಿ ಅವರು ಸಾಕಷ್ಟು ದಾಖಲೆಗಳನ್ನು ಬಿಡ್ತೀನಿ ಎನ್ನುವಂಥದ್ದು ಕೆಲವು ದಾಖಲೆಗಳು ಇದೇ ನನ್ನ ಬಳಿ ಎನ್ನುವ ಮೂಲಕವಾಗಿ ಜೊತೆಗೆ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನು ಮಾಡುವ ಮೂಲಕವಾಗಿ ರಾಜಕೀಯ ದಾಳವನ್ನು ಉರುಳಿಸದಂತೆ ಕಾಣಿಸ್ತಾ ಇದೆ ಇದು ಕೇವಲ ಒಂದೆರಡು ದಿನದ ಮಟ್ಟಿಗೆ ನಡೆಯಬಹುದಾದಂತಹ ರಾಜಕೀಯ ಫೈಟ್ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಸದನ ನಡೆಯುವ ಅಷ್ಟು ದಿನವೂ ಒಂದಲ್ಲ ಒಂದು ವಿಚಾರವನ್ನು ತೆಗೆದುಕೊಂಡು ಬಂದು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನಕ್ಕೆ ಕುಮಾರಸ್ವಾಮಿ ಮುಂದಾಗಿದ್ದಾರೆ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ ಆ ಮೂಲಕವಾಗಿ ಜೆಡಿಎಸ್ ಸಂಖ್ಯಾಬಲದಲ್ಲಿ ಕುಸಿದಿರಬಹುದು ಆದರೆ ತಮ್ಮ ರಾಜಕೀಯ ಬಲ ಕುಸಿದಿಲ್ಲ ಅನ್ನುವಂಥದ್ನ ಸಾಬೀತು ಮಾಡೋದೊಂದು ಕಡೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದೊಂದು ಕಡೆ ಪರಿಣಾಮಕಾರಿಯಾಗಿ ವಿರೋಧ ಪಕ್ಷವಾಗಿ ಬಿಂಬಿಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡುವುದು ಮತ್ತೊಂದು ಕಡೆ ಈ ಎಲ್ಲಾ ಪ್ರಯತ್ನಗಳಿಗೂ ಕುಮಾರಸ್ವಾಮಿ ಮುಂದಾಗಿದ್ದಾರೆ ಅನ್ನುವಂಥದ್ದು ಹಾಗಾಗಿ ಪ್ರತಿದಿನವೂ ಕೂಡ ಸರ್ಕಾರದ ವಿರುದ್ಧ ಒಂದಷ್ಟು ಅಸ್ತ್ರಗಳನ್ನ ಪ್ರಯೋಗಿಸಲಿಕ್ಕೆ ಬೇಕಾದಂತಹ ದಾಖಲಾತಿಗಳು ಮತ್ತು ಸಿದ್ಧತೆಗಳನ್ನ ಮಾಡಿಕೊಳ್ತಿದ್ದಾರೆ ಮಾಹಿತಿ ಕೂಡ ಸಿಗ್ತಾ ಇದೆ ಮಮತಾ ರೈಟ್ ಹಾಗೆ ಹೋಲ್ಡ್ ಮಾಡಿ